ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ನಾವು ನಾವೇನು ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ ಕರ್ನಾಟಕ ರಾಜ್ಯದಿಂದ ವಿಶೇಷ ರಾಜ್ಯಪತ್ರಿಕೆ ಬಂದಿದೆ ಯಾವುದ್ರ ಬಗ್ಗೆ ಅಂದರೆ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಸೆಲೆಕ್ಟ್ ಮಾಡೋದ್ರ ಬಗ್ಗೆ ಸೊ ಏನಿದೆ ಅನ್ನೋದನ್ನ ನೋಡ್ಕೊಂಬರ ನೋಡಿರಿ ಅಧಿಸೂಚನೆ ಏನು ಹೇಳುತ್ತೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ವಿಶೇಷ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡು ಸಂಬಂಧಿಸಿದಂತೆ ಮುಂದಿನಂತೆ ತಿದ್ದುಪಡಿ ಮಾಡಲು ಕರ್ನಾಟಕ ನಾಗರಿಕ ಸೇವೆಗಳು ಅಧಿನಿಯಮ ಹತ್ತೊಂಬತ್ತು ಎಪ್ಪತ್ತೆಂಟು ಕರ್ನಾಟಕ ಅಧಿನಿಯಮ ಹತ್ತೊಂಬತ್ತು ತೊಂಬತ್ತರ ನಿಯಮ ನಿಯಮ ಮೂರರ ಉಪನಿಯಮ ಸೆಕ್ಷನ್ ಎಂಟರಂತೆ ಕರ್ನಾಟಕ ಸರ್ಕಾರದಿಂದ ಪ್ರದತ್ತವಾದ ಅಧಿಕಾರದನ್ವಯ ತಿಳಿಸಲಾದ ಅಧಿನಿಯಮಕ್ಕೆ ಸೆಕ್ಷನ್ ಮೂರರ ಉಪನಿಯಮ ಎರಡರಂತೆ ಈ ಎರಡು ಕರ್ಗಳು ಕರಡುಗಳ ಕರಡು ನಿಯಮಗಳನ್ನು ಅದರಿಂದ ಭಾವಿಸಲು ಸಂಭವವಿರುವ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕರ್ನಾಟಕ ಪತ್ರದಲ್ಲಿ ಪ್ರಕಟಿಸಿ ಬಾಧಿತರಾಗಿರುವ ವ್ಯಕ್ತಿಗಳ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದೆ ಸೊ ಇದೇನಪ್ಪ ಅಂದರೆ ಅವರೊಂದು ರಾಜ್ಯಪತ್ರ ಬಿಟ್ಟಿದ್ದಾರೆ ಯಾವುದ್ರ ಬಗ್ಗೆ ಬಿಟ್ಟಿದ್ದಾರೆ ನೋಡೋಣ ನೋಡ್ರಿ ಫಸ್ಟು ಫಸ್ಟ್ ಏನು ಹೇಳ್ತಾರೆ ಅಂದರೆ ವ್ಯಾಖ್ಯಗಳು ನೋಡ್ರಿ ಈ ನಿಯಮಗಳು ಸಂದರ್ಭವು ಮತ್ತು ಅನ್ಯತೆ ಅಗತ್ಯಪಡಿಸಲಿ ಹೊರತು ನೇಮಕಾತಿ ಪ್ರಾಧಿಕಾರ ಅದ್ರ ಬಗ್ಗೆ ಡಿಸ್ಕಷನ್ ಇದೆ ನೆಕ್ಸ್ಟ್ ವಯೋಮಿತಿ ನೋಡ್ರಿ ಈ ಹುದ್ದೆಗೆ ಏನು ವಯೋಮಿತಿ ಇದೆಯಪ್ಪ ಅಂದರೆ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ಪೂರೈಸಿರಬೇಕು ಮತ್ತು ಕೆಳಕಂಡ ವಯೋಮಿತಿಯನ್ನು ಮೀರಿರಬಾರ್ದು ಯಾವ ವಯೋಮಿತಿಯನ್ನು ಮಿರಿರಬಾರ್ದು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ನಲವತ್ತೇಳು ವಯಸ್ಸಾಗಿರಬಾರ್ದು ನೋಡ್ರಿ ಕನಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೊಂದು ವರ್ಷ ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ನಲವತ್ತೇಳು ವರ್ಷಗಳಿದೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪ್ರವರ್ಗದ ಅಭ್ಯರ್ಥಿಗಳಿಗೆ ಇವ್ರಿಗೆ ಎಷ್ಟಿದೆ ಅಂದರೆ ನಲವತ್ತೈದು ವರ್ಷಗಳಿದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದರೆ ನಲವತ್ತೆರಡು ವರ್ಷ ಮೀರಿರಬಾರ್ದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡಿರಿ ನೇಮಕಾತಿ ವಿಧಾನ ಯಾವ ಥರ ಮಾಡ್ತಾರಪ್ಪ ಅಂದರೆ ಸರ್ಕಾರಿ ಆದೇಶದಲ್ಲಿ ಸೂಚಿಸಿದಂತೆ ಕ್ರಮ ಸಂಖ್ಯೆ ಅರವತ್ತಾರು ಎ ನ ಒಂದು ಮತ್ತು ಮೂರರ ಕಾಲಮ್ ಟೂರಲ್ಲಿನ ವರ್ಗದ ಹುದ್ದೆಗಳಿಗೆ ಹಾಗೂ ಬೋಧನಾ ಅನುಸಾರ ಪ್ರತಿ ಜಿಲ್ಲೆಯಲ್ಲಿ ಖಾಲಿ ಇರುವ ಲ ಹುದ್ದೆಗಳನ್ನು ಪರಿಗಣಿಸಿ ಆಯಾ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರು ಅಥವಾ ತತ್ಸಮಾನ್ ವೃಂದದ ಅಧಿಕಾರಿಗಳು ಸರ್ಕಾರದ ಪರವಾಗಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸುವುದು ಹಾಗೂ ವ್ಯಾಪಕ ಪ್ರಸಾರವುಳ್ಳ ಕನಿಷ್ಠ ಎರಡು ದಿನಗಳ ಪತ್ರಿಕೆಯಲ್ಲಿ ಜಾಹಿರ್ತ ಜಾಹೀರಾತು ನೀಡಿ ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ಶುಲ್ಕದೊಂದಿಗೆ ನೇಮಕಾತಿ ನಿಯಮಾವಳಿಗನ್ವಯ ಅನ್ವಯ ಅರ್ಜಿಗಳನ್ನು ಆಹ್ವಾನಿಸತಕ್ಕದ್ದು ಸೊ ಯಾವ ಥರ ಮಾಡ್ತಾರೆ ಅಂದರೆ ನಿಮಗೆ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸಿಸ್ ಅಂತ ಖಾಲಿ ನೋಡಿಕೊಂಡು ಅದನ್ನು ಯಾರಪ್ಪ ಅಂದರೆ ಅಲ್ಲಿರುವಂಥ ಅಧಿಕಾರಿಗಳು ನಿಮಗೆ ನೋಟಿಫಿಕೇಷನನ್ನು ಬಿಡ್ತಾರೆ ಆಮೇಲೆ ಎರಡು ದಿನ ಏನು ಮಾಡ್ತಾರೆ ಅಂದರೆ ನ್ಯೂಸ್ ಪೇಪರಲ್ಲಿ ಕೂಡ ಇದನ್ನು ಜಾಹೀರಾತು ಕೊಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಆಯ್ಕೆ ಪ್ರಾಧಿಕಾರವು ಪರೀಕ್ಷಾ ಪ್ರಾಧಿಕಾರದ ನೆರವಿನೊಂದಿಗೆ ಸರ್ಕಾರವು ನಿರ್ದಿಷ್ಟಪಡಿಸುವ ಕಾರ್ಯವಿಧಾನಕ್ಕೆ ಅನುಗುಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವು ನಡೆಸುವುದು ಆಯ್ಕೆ ಪ್ರಾಧಿಕಾರವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಠ್ಯಕ್ರಮ ದಿನಾಂಕ ಸಮಯ ಮತ್ತು ಸ್ಥಳ ಮುಂತಾದ ಅಗತ್ಯ ವಿವರಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಬೇಕು ಸೊ ಆಯ್ಕೆ ಪ್ರಾಧಿಕಾರ ಏನು ಮಾಡುತ್ತಪ್ಪ ಅಂದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತೆ ಸೊ ಆ ಪ್ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಠ್ಯಕ್ರಮ ಯಾವಾಗ ಯಾವ ಪಠ್ಯಕ್ರಮ ಯಾವ ಡೇಟಿಗೆ ಎಕ್ಸಾಮ್ ನಡೆಸಬೇಕು ಎಲ್ಲಿ ಯಾವ ಟೈಮಿಗೆ ನಡೆಸಬೇಕು ಮತ್ತು ಯಾವ ಸ್ಥಳದಲ್ಲಿ ನಡೆಸ್ಬೇಕು ಅನ್ನೋದನ್ನು ನಿಮಗೆ ನೋಟಿಫಿಕೇಷನಲ್ಲಿ ತಿಳಿಸ್ತಾರೆ ಜೊತೆಗೆ ನೋಡಿರಿ ಆಯ್ಕೆ ಮರಣದಂಡ ಏನಿದೆ ಅಂದರೆ ಆಯ್ಕೆ ಪ್ರಾಧಿಕಾರವು ನೇಮಕಾತಿಗೆ ವಿಷಯವಾರು ಮತ್ತು ಮಾಧ್ಯಮವಾರು ಹಾಗೂ ಪ್ರವರ್ಗವಾರು ಅಧಿಸೂಚಿತ ಹುದ್ದೆಗಳಿಗೆ ಅನುಸಾರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಪದವಿ ಶಿಕ್ಷಣ ಮತ್ತು ಶಿಕ್ಷಕರ ಕೋರ್ಸ್ನಲ್ಲಿ ನಡೆದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಈ ಕೆಳಗಿನ ವೇಟೇಜ್ ಉಪಯೋಗಿಸಿ ಲೆಕ್ಕ ಹಾಕಿ ಡಿರೈವ್ಡ್ ಪರ್ಸೆಂಟ್ ಆಧಾರ ಮೇಲೆ ಪ್ರತ್ಯೇಕವಾಗಿ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಲಾಗುವುದು ಸೊ ನೋಡಿರಿ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಹೆಂಗಿರುತ್ತೆ ಅಂದರೆ ಫಸ್ಟ್ ನಿಮಗೊಂದು ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಜೊತೆಗೆ ಅವರು ಶಿಕ್ಷಕರ ಪರೀಕ್ಷೆ ನೀವು ಟಿ ಇ ಟಿ ಎಕ್ಸಾಮ್ ಪಾಸ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಜೊತೆಗೆ ನಿಮ್ಮ ಪದವಿ ಶಿಕ್ಷಣ ಮತ್ತು ಶಿಕ್ಷಕರ ಕೋರ್ಸ್ನಲ್ಲಿ ನೀವು ಎಷ್ಟು ಅಂಕ ಪಡ್ತೀರ ಅವರು ಒಂದು ಲಿಸ್ಟ್ ಮಾಡಿ ಅದ್ರ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಡಿರೈವ್ ಮಾಡಿ ವೇಟೆಷ್ಟು ತೊಗೋತಾರೆ ಸೊ ನೋಡಿರಿ ನಿಮಗೆ ಬರೀ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಮಾತ್ರ ಅವರು ರಿಕ್ರೂಟ್ಮೆಂಟ್ ಮಾಡೋಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಆಮೇಲೆ ಟಿ ಇ ಟಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದಾರೆ ಆಮೇಲೆ ಪದವಿ ಶಿಕ್ಷಣದಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟಿತ್ತು ಆಮೇಲೆ ಶಿಕ್ಷಕರ ಶಿಕ್ಷಣ ಕೋರ್ಸಲ್ಲಿ ನಿಮ್ಮದು ಎಷ್ಟು ಶೇಕಡಾವಾರು ಇತ್ತು ಅನ್ನೋದನ್ನ ಅವರು ನೂರು ಪರ್ಸೆಂಟಿಗೆ ವೇಟೇಜ್ ಮಾಡಿ ಅದ್ರ ಮೇಲೆ ಡಿರೈವ್ ಮಾಡಿ ನಿಮ್ಮ ಏನಪ್ಪ ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ನೋಡ್ರಿ ನೆನ್ಪಿಡಿ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಮಾತ್ರ ನಡೆಯಲ್ಲ ಇಲ್ಲೇನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಿಟ್ಟು ಶಿಕ್ಷಕರ ಅರ್ಹತಾ ಪರೀಕ್ಷೆ ಪದವಿ ಶಿಕ್ಷಣ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಶೇಕಡಾವಾರು ಅರಂಕಗಳ ಆಧಾರದ ಮೇಲೆ ನಿಮ್ಮನ್ನೇನು ಮಾಡ್ತಾರೆ ಅಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಡಿರಾಡ್ ಪರ್ಸೆಂಟ್ನ ಯಾವ ಥರ ಲಂಕ ಇಲ್ಲಿ ಲೆಕ್ಕ ಹಾಕ್ತಾರಪ್ಪ ಅಂದರೆ ಡಿರಾಡ್ ಪರ್ಸೆಂಟನ್ನು ಲೆಕ್ಕ ಹಾಕಲು ಅಭ್ಯರ್ಥಿಯು ಡಿಪ್ಲೋಮಾ ಇನ್ ಎಬಿಲಿಟಿ ಎಲಿ ಡಿಪ್ಲೊಮ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಥವಾ ಬಿ ಎಡ್ ಇನ್ ಸ್ಪೆಷಲ್ ಎಜುಕೇಷನ್ ಅಥವಾ ಬಿ ಎಡ್ ಸ್ಪೆಷಲ್ ಎಜುಕೇಷನ್ ವಿದ್ಯಾರ್ಥಿ ಹೊಂದಿದಲ್ಲಿ ಈ ಮುಂದಿನಂತೆ ವೇಟೇಜನ್ನು ಪರಿಗಣಿಸಲಾಗುವುದು ಸೊ ಯಾವ ಥರ ಮಾಡ್ತಾರೆ ನೋಡಿರಿ ನಿಮ್ಮ ವೇಟೇಜು ನೀವೇನಾದರೂ ಡಿಪ್ಲೊಮ ಇನ್ ಎಲಿಮೆಂಟರಿ ಎಜುಕೇಷನ್ ಮಾಡಿದರೆ ಅಥವಾ ಡಿಪ್ಲೋಮಾ ಇನ್ ಸ್ಪೆಷಲ್ ಎಜುಕೇಷನ್ ಮಾಡಿದರೆ ಅಥವಾ ಡಿಪ್ಲೊಮ ಇನ್ ಸ್ಪೆಷಲ್ ಎಜುಕೇಷನ್ ಹೊಂದಿದರೆ ನಿಮ್ಗೆ ಯಾವ ಥರ ಮಾಡ್ತಾರೆ ಅಂದರೆ ನೀವೇನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂಕ ಪಡೆದಿರ್ತಾರಲ್ಲ ಅದನ್ನು ಪಾಯಿಂಟ್ ಫೈವ್ ಅಂತ ಕನ್ಸಿಡರ್ ಮಾಡ್ತಾರೆ ಶಿಕ್ಷಕರ ಅರ್ಹತೆಯಲ್ಲಿ ಪಡೆದ ಅಂಕಗಳನ್ನ ಪಾಯಿಂಟ್ ಟೂಗೆ ಇಡ್ತಾರೆ ಪದವಿ ಶಿಕ್ಷಣದಲ್ಲಿನ ಅಂಕಗಳನ್ನ ಪಾಯಿಂಟ್ ಟೂ ಜೀರೋಗೆ ಇಡ್ತಾರೆ ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸಲ್ಲಿ ಪಡೆದಿದ್ದು ಪಾಯಿಂಟ್ ಒನ್ ಜೀರೋ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸಿಗೆ ಈ ಥರ ನಿಮಗೆ ಕ್ಲಾಸಿಫೈ ಮಾಡ್ತಾರೆ ಅದೇ ಥರನಾಗಿ ನೀವೇನಾದರೂ ಯಾವುದಪ್ಪ ನಾಲ್ಕು ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿದ್ದಲ್ಲಿ ನಿಮ್ಗೆ ಯಾವ ಥರ ವೇಟೇಜ್ ಇರುತ್ತೆ ಅಂದರೆ ಫಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂಥದ್ದು ಅಂಕಗಳನ್ನು ಪಾಯಿಂಟ್ ಫೈವ್ ಜೀರೋ ಅಂತ ಮಾಡ್ತಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ವೇಟೇಜ್ ಇರುತ್ತೆ ಶಿಕ್ಷಕರ ಶಿಕ್ಷಣ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಆಮೇಲೆ ನಾಲ್ಕು ವರ್ಷಗಳ ಇ ಡಿ ಅಥವಾ ಬಿ ಎ ಬಿ ಇ ಡಿ ಅಥವಾ ಬಿ ಎಡ್ ಇ ಡಿ ಅಥವಾ ಬಿ ಎಸ್ ಸಿ ಡಿ ಡಿ ಅಂಕಗಳ ವೆಟೇಜ್ ತರ್ಟಿ ಪರ್ಸೆಂಟ್ ಇರುತ್ತೆ ಸೊ ನೋಡಿರಿ ನೀವು ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಮಾಡಿದರೆ ನಿಮಗೇನಂದರೆ ಕಾಂಪಿಟೇಟಿವ್ ಎಕ್ಸಾಮ್ದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಶಿಕ್ಷಕರ ಅರ್ಹತಾ ಪರೀಕ್ಷೆದು ಟ್ವೆಂಟಿ ಪರ್ಸೆಂಟು ಪದವಿ ಪಡೆದಿದ್ದು ಟ್ವೆಂಟಿ ಪರ್ಸೆಂಟು ಆಮೇಲೆ ಶಿಕ್ಷಕರ ಕೋರ್ಸಲ್ಲಿ ಪಡೆದಿದ್ದು ಟೆನ್ ಪರ್ಸೆಂಟು ಅದೇ ನೀವೇನಾದರೂ ನಾಲ್ಕು ವರ್ಷಗಳ ಶಿಕ್ಷಕರ ಪದವಿ ಪಡೆದಿದ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಸೇಮ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಿಂದ ನಿಮಗೆ ಏನಂದರೆ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಆಮೇಲೆ ನಿಮ್ಮ ನಾಲ್ಕು ವರ್ಷ ಕೋರ್ಸಿಗೆ ಎಷ್ಟಿರುತ್ತಪ್ಪ ಅಂದರೆ ತರ್ಟಿ ಪರ್ಸೆಂಟ್ ಇರುತ್ತೆ ಸೊ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳಿದಾರಪ್ಪ ಅಂದರೆ ಆಯ್ಕೆ ಪಟ್ಟಿ ಆಯ್ಕೆ ಪಟ್ಟಿನ ಯಾವ ಥರ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಮುನ್ನ ಪ್ರಾ ಆಯ್ ಆಯ್ಕೆ ಪ್ರಾಧಿಕಾರವು ಅಧಿಸೂಚಿತ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಅಧಿಸೂಚಿಸಿದ ಹುದ್ದೆಗಳ ಸಂಖ್ಯೆಯು ಎರಡರಷ್ಟಿನ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ದಾಖಲಾತಿ ಪರಿಶೀಲನೆಗಾಗಿ ಉದ್ದೇಶಕ್ಕಾಗಿ ಕರೆಯುವುದು ಸೊ ನೋಡಿರಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರಲ್ಲ ಅವಾಗ ಎಷ್ಟು ರೇಷೋ ತೊಗೋತಾರಪ್ಪ ಅಂದರೆ ಒನ್ ಟು ಟೂ ರೇಷಿಯೋ ತೊಗೋತಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಷ್ಟು ಜಾಬ್ ಇರುತ್ತಲ್ಲ ಆದರೆ ಎರಡು ಪಟ್ಟು ವಿದ್ಯಾರ್ಥಿಗಳನ್ನ ಅಭ್ಯರ್ಥಿಗಳನ್ನ ಕರೀತಾರೆ ದಾಖಲಾತಿಗಳ ಪರಿಶೀಲನೆ ನಂತರ ಆಯ್ಕೆ ಪ್ರಾಧಿಕಾರವು ಅಧಿಸೂಚಿಸಿದ ಹುದ್ದೆಗಳ ಸಂಖ್ಯೆಗೆ ಸಮನಾಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪರಿ ಪ್ರಕಟಿಸುವುದು ಸೊ ನೋಡಿರಿ ಒಂದು ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಅಲ್ಲಿ ಏನಪ್ಪ ಅಂದರೆ ಒನ್ ಇಷ್ಟು ಟೂ ರೇಷೋ ತೊಗೊಂಡಿರ್ತಾರೆ ಇಲ್ಲಿ ಒನ್ ಇಷ್ಟು ಒನ್ ರೇಷೋ ಬಿಡ್ತಾರೆ ತದನಂತರ ಆಯ್ಕೆ ಪಟ್ಟಿಗೆ ಯಾವುದಾದ್ರೂ ಆಕ್ಷೇಕ್ ಆಕ್ಷೇಪಣೆಗಳು ಸ್ವೀಕೃತಗೊಂಡಲ್ಲಿ ಪರಿಶೀಲಿಸಿ ಸೂಕ್ತ ಆಕ್ಷೇಪಣೆಗಳಿದ್ದಲ್ಲಿ ಪರಿಗಿ ಪರಿಗಣಿಸಿ ಅಧಿಸೂಚಿಸಿದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಮುಖ ಪ ಪಟ್ಟಿಯನ್ನು ಪ್ರಕಟಿಸುವುದು ಸೊ ನೋಡಿರಿ ನಿಮ್ಮದು ಒಂದು ಸರಿ ಸೆಲೆಕ್ಟ್ ಮಾಡಿದ ಮೇಲೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಆ ಅಬ್ಜೆಕ್ಷನ್ ಕರೆಕ್ಟಾಗಿದ್ದರೆ ಅದನ್ನು ಪರಿಗಣಿಸ್ತಾರೆ ಇರಲಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಅದನ್ನು ರಿಜೆಕ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಮೇನ್ ಲಿಸ್ಟ್ ಬಿಡ್ತಾರೆ ಆಯ್ಕೆ ಪ್ರಾಧಿಕಾರವು ನೇಮಕಾತಿ ಸಮಯದಲ್ಲಿ ಅಭ್ಯರ್ಥಿಗಳು ಯಾವ ನಿರ್ದಿಷ್ಟ ಹುದ್ದೆಗೆ ಆಯ್ಕೆಯನ್ನು ಬಯಸುತ್ತಾರೋ ಸಾಧ್ಯವಾದಷ್ಟು ಮಟ್ಟಿಗೆ ಅಂಥ ಆಯ್ಕೆಯನ್ನು ಪರಿಗಣಿಸಲಾಗುವುದು ಸೊ ನೋಡಿರಿ ಅವ್ರೇನು ಮಾಡ್ತಾರೆ ಅಂದರೆ ಸೆಲೆಕ್ಷನ್ ಬೋರ್ಡ್ ಅವರು ನೀವು ಯಾವುದಕ್ಕೆ ನೀ ಬಯಸ್ತಿರಲ್ಲ ಅದೇ ಹುದ್ದೆಯನ್ನು ಕೊಡಕ್ಕೆ ಟ್ರೈ ಮಾಡ್ತಾರೆ ಆದಷ್ಟು ಕೊಡ್ತಾರೆ ಅಂದರೆ ಪೂರ್ತಿ ಕೊಡೋದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸಾಧ್ಯವಾದಷ್ಟು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅದೇ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಮೇಲ್ಕಂಡ ವಿಧಾನದಲ್ಲಿ ಸಿದ್ಧಪಡಿಸಲಾದ ಮುಖ್ಯ ಪಟ್ಟಿಗೆ ಸೇರಲ್ಪಟ್ಟ ಅಭ್ಯರ್ಥಿಗಳು ಅಭ್ಯರ್ಥಿಗಳನ್ನು ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ ಅನುಕ್ರಮವಾಗಿ ಅಗತ್ಯವಿರುವ ಪರಿಶೀಲನೆ ನಂತರ ಎಲ್ಲ ರೀತಿಯಲ್ಲೂ ಅರ್ಹರಾದ ಅಭ್ಯರ್ಥಿಗಳ ನೇಮಕಾತಿ ಪ್ರಾಧಿಕಾರದಿಂದ ನೇಮಕಾತಿಗೆ ಪರಿಗಣಿಸಲಾಗುವುದು ಸೊ ನೋಡಿರಿ ಒಂದು ಸರಿ ಮೇನ್ಸ್ ಲಿಸ್ಟ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನೆಕ್ಸ್ಟ್ ಒಂದು ಸರಿ ನಿಮಗೆ ಯಾವ್ಯಾವ ಹೋಗಬೇಕು ಅನ್ನೋದನ್ನು ಅಲೋಟ್ ಮಾಡ್ತಾರೆ ಸೊ ಇದು ಆಯ್ಕೆ ಪಟ್ಟಿದಾಯಿತು ನೆಕ್ಸ್ಟ್ ಅಭ್ಯರ್ಥಿಗಳ ನೇಮಕಾತಿ ಏನಿದೆ ನೋಡಿರಿ ನಿಯಮ ಎಂಟರ ಅಡಿಯಲ್ಲಿ ಸಿದ್ಧಪಡಿಸಲಾದ ಮುಖ್ಯ ಪಟ್ಟಿಗೆ ಸೇರಲ್ಪಟ್ಟ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ ಅನುಕ್ರಮವಾಗಿ ಅಗತ್ಯವಿರುವ ಪರಿಶೀಲನೆಯ ನಂತರ ಎಲ್ಲ ರೀತಿಯಲ್ಲೂ ಅರ್ಹರಾದ ಅಭ್ಯರ್ಥಿಗಳನ್ನು ನೇಮಕ ನೇಮಕಾತಿ ಪ್ರಾಧಿಕಾರದಿಂದ ನೇಮಕಾತಿಗೆ ಪರಿಗಣಿಸಲಾಗುವುದು ಸೊ ನೋಡ್ರಿ ಅವ್ರದ್ದು ಏನು ಏಟ್ ರೂಲ್ಸ್ ಹೇಳುತ್ತಂದರೆ ಆಯ್ಕೆ ಪಟ್ಟಿಗೆ ಯಾರು ಸೇರಿಕೊಂಡಿರ್ತಾರಲ್ಲ ಅವ್ರಿಗೆ ಅನುಕ್ರಮವಾಗಿ ಅಲೌಟ್ ಮಾಡಬೇಕಂತ ಹೇಳ್ತಾರೆ ನಿಮ್ಮ ಎಂಟರ್ ಅಡಿಯಲ್ಲಿ ಪ್ರಕಟಿಸಲಾದ ಪಟ್ಟಿಯಲ್ಲಿ ಅಭ್ಯರ್ಥಿ ಹೆಸರು ಸೆರಲ್ಪಟ್ಟ ಮಾತ್ರಕ್ಕೆ ಅಭ್ಯರ್ಥಿಯ ನೇಮಕಾತನ್ನು ಪಡೆದು ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ ಸೊ ನೋಡ್ರಿ ಜಸ್ಟ್ ನಿಮಗೆ ಅಭ್ಯರ್ಥಿ ಹೆಸರು ಮತ್ತು ಈ ಆಯ್ಕೆ ಪಟ್ಟಿಗೆ ಸೇರಿದಂತೆ ನಿಮಗೆ ಯಾವುದೇ ಥರನಾದ ನೇಮಕಾತಿ ಇರಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡಿರಿ ಹುದ್ದೆ ಮತ್ತು ಸಂಖ್ಯೆ ಎಷ್ಟು ಅಂತ ಸೊ ನೋಡಿರಿ ಪ್ರಾಥಮಿಕ ಶಿಕ್ಷಕ ಆರು ಮತ್ತು ಎಂಟನೇ ತರಗತಿಗೆ ನಿಮಗೆ ವೇತನ ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಐವತ್ತು ಕೊಡ್ತಾರೆ ಸೊ ನಿಮಗೆ ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ ಅಂದರೆ ಹದಿನೈದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ ಸೊ ಇಲ್ಲಿ ನೋಡ್ರಿ ಕಲ್ಯಾಣ ಕರ್ನಾಟಕದಿಂದ ಐದು ಸಾವಿರ ಮಿಕ್ಕಂತ ಉಳಿದ ಕರ್ನಾಟಕದಿಂದ ಹತ್ತು ಸಾವಿರ ಹುದ್ದೆಗಳು ಸೊ ಟೋಟಲ್ ಹದಿನೈದು ಸಾವಿರ ಅಲ್ಲಿ ಇದರಲ್ಲಿ ಕಲ್ಯಾಣ ಕರ್ನಾಟಕದವ್ರಿಗೆ ಎಷ್ಟಪ್ಪ ಅಂದರೆ ಐದು ಸಾವಿರ ಹುದ್ದೆಗಳಿವೆ ಬಿಟ್ಟು ಉಳಿದ ಕರ್ನಾಟಕದವ್ರಿಗೆ ಎಷ್ಟಿದೆ ಅಂದರೆ ಹತ್ತು ಸಾವಿರ ಇದೆ ನೆಕ್ಸ್ಟ್ ನೋಡಿರಿ ಕನಿಷ್ಠ ವಿದ್ಯಾರ್ಥಿ ಏನಿದೆ ಅಂದರೆ ಒಟ್ಟಾರೆ ಕನಿಷ್ಠ ಸರಾಸರಿ ಶೇಕಡಾ ಐವತ್ತು ಅಂಕಗಳೊಂದಿಗೆ ಹಾಗೂ ಪ್ರಾಥಮಿಕ ಶಿಕ್ಷಣದಲ್ಲಿ ಎರಡು ವರ್ಷ ಡಿಪ್ಲೊಮಾ ಅಥವಾ ಡಿಪ್ಲೊಮಾದಲ್ಲಿ ವಿಶೇಷ ಶಿಕ್ಷಣ ಸೊ ನೋಡಿರಿ ನೀವು ಯಾವುದಾದ್ರೂ ಒಂದು ಪದವಿ ಮಾಡಿರಬೇಕು ಅದರಲ್ಲಿ ಎಷ್ಟಿರಬೇಕಪ್ಪ ಅಂದ್ರೆ ನಿಮ್ಮ ಪರ್ಸೆಂಟೇಜ್ ಅಂದರೆ ಫಿಫ್ಟಿ ಪರ್ಸೆಂಟ್ ಇರಬೇಕಂತ ಹೇಳ್ತಾರೆ ಅಥವಾ ಎರಡು ವರ್ಷಗಳ ಡಿಪ್ಲೊಮಾ ಮಾಡಿರಬೇಕು ಜೊತೆಗೆ ಯಾವುದಂದ್ರೆ ಪ್ರಾಥಮಿಕ ಎಜುಕೇಷನಲ್ಲಿ ಎಲಿಮೆಂಟ್ರಿ ಎಜುಕೇಷನಲ್ಲಿ ನೀವು ಎರಡು ವರ್ಷ ಡಿಪ್ಲೊಮಾನ ಮಾಡಿರಬೇಕು ನೆಕ್ಸ್ಟ್ ಅಥವಾ ಒಟ್ಟಾರೆ ಶಿಕ್ಷಣ ಶೇಕಡ ಐವತ್ತು ಅಂಕಗಳೊಂದಿಗೆ ಪದವಿ ಹಾಗೂ ಶಿಕ್ಷಣ ವಿಷಯದಲ್ಲಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿ ಸೊ ನೋಡಿರಿ ನೀವು ಪದವಿನ ಮಾಡಿರಬೇಕು ಫಿಫ್ಟಿ ಪರ್ಸೆಂಟ್ ಪರ್ಸೆ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಏನಂದರೆ ಶಿಕ್ಷಣ ವಿಷಯ ಅಥವಾ ಶಿಕ್ಷಣ ವಿಶೇಷ ಶಿಕ್ಷಣದಲ್ಲಿ ನೀವೇನೆಂದರೆ ಪದವಿಯನ್ನು ಪಡೆದಿರಬೇಕು ಅಥವಾ ನೆಕ್ಸ್ಟ್ ನೋಡಿರಿ ಒಟ್ಟಾರೆ ಕನಿಷ್ಠ ಸರಾಸರಿ ಶೇಕಡ ಐವತ್ತು ಅಂಕಗಳೊಂದಿಗೆ ಪದವಿ ಪೂರ್ವ ಶಿಕ್ಷಣ ಹಾಗೂ ನಾಲ್ಕು ವರ್ಷಗಳ ಪ್ರಾಥಮಿಕ ಶಿಕ್ಷಣ ವಿಷಯದಲ್ಲಿ ಪದವಿ ಮತ್ತು ಅಥವಾ ನಾಲ್ಕು ವರ್ಷ ಶಿಕ್ಷಣ ವಿಷಯದಲ್ಲಿ ಪದವಿ ಸೊ ನೋಡಿರಿ ನೀವು ಪದವಿ ಪೂರ್ವ ಅಂದರೆ ಪಿ ಯು ಸಿಗೆ ಗೆ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಪಡೆದಿದ್ರೂ ನೀಡೆ ಜೊತೆಗೆ ನೀವು ನಾಲ್ಕು ವರ್ಷ ಏನಪ್ಪ ಅಂದರೆ ಪ್ರಾಥಮಿಕ ಶಿಕ್ಷಣ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು ಅಥವಾ ನಾಲ್ಕು ವರ್ಷ ಶಿಕ್ಷಣ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವರ್ಗಗಳನ್ನು ಪ್ರವರ್ಗ ಒಂದು ಅಥವಾ ಅಂಗವಿಕಲ ಅಭ್ಯರ್ಥಿಗಳ ನೇಮಕಾತಿಗಾಗಿ ಅಂಕಗಳನ್ನು ಪದವಿ ಅಥವಾ ಪದವಿ ಪೂರ್ಣ ಶಿಕ್ಷಣದಲ್ಲಿ ಕನಿಷ್ಠ ಶೇಕಡ ನಲವತ್ತೈದರಷ್ಟು ನಿಗದಪಡಿಸಲಾಗಿದೆ ಅಂದರೆ ಏನಪ್ಪ ಅಂದರೆ ಈಗ ಇದು ಜನರಲ್ ಕ್ಯಾಟಗರಿಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಬಿಟ್ಟು ಎಸ್ ಸಿ ಎಸ್ ಟಿ ಮತ್ತು ಇತರ ಹಿಂದಿ ಒ ಬಿ ಸಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಅಂದರೆ ಪದವಿ ಪರ್ಸೆಂಟೇಜು ಫೋರ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ನೆಕ್ಸ್ಟ್ ನೋಡಿರಿ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕ ಅರ್ಹತ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಏನಪ್ಪ ಅಂದರೆ ಕರ್ನಾಟಕ ಗೌರ್ಮೆಂಟ್ ಅಥವಾ ಇಂಡಿಯನ್ ಗೌರ್ಮೆಂಟ್ ನಡೆಸುವಂಥ ಟಿ ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ನೀವು ಪಾಸಾಗಿರಬೇಕು ನೆಕ್ಸ್ಟ್ ನೋಡಿರಿ ಪದವೀಧರರ ಪ್ರಾಥಮಿಕ ಶಿಕ್ಷಣ ಆರರಿಂದ ಎಂಟನೇ ತರಗತಿ ಭಾಷಾ ವಿಷಯದ ಹುದ್ದೆಗಳಾಗಿ ಅಭ್ಯರ್ಥಿಯು ಹೊಂದಿರಬೇಕಾಗಿದ್ದು ಸೊ ಇದೇನೆಂದರೆ ಜನರಲ್ ಕ್ಯಾಟಗರಿ ಆಯಿತು ಈಗ ನೆಕ್ಸ್ಟ್ ಅಂದರೆ ಭಾಷಾ ಹುದ್ದೆಗಾಗಿ ಏನೇನು ನಿಮ್ಮದು ಅಬ್ ವಿದ್ಯಾರ್ಹತೆ ಇರಬೇಕು ಅಂತ ಹೇಳಿದ್ದಾರೆ ನೋಡಿರಿ ಸಂಬಂಧಿಸಿದ ಭಾಷೆಯನ್ನು ಮತ್ತು ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಸಂಬಂಧಿಸಿದ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಪದವಿ ಮೂರು ವರ್ಷವು ಐಚ್ಛಿಕ ವಿಷಯವಾಗಿ ಅಥವಾ ಅಭ್ಯಾಸ ಮಾಡಿರಬೇಕು ಅವುಗಳಂದರೆ ಕನ್ನಡ ಆಂಗ್ಲ ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಮಲಯಾಳಂ ಕೊಂಕಣಿ ಸಂಸ್ಕೃತ್ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಸೊ ನೋಡಿರಿ ನೀವೇನಾದರೂ ಪರ್ಟಿಕ್ಯುಲರ್ ವಿಷಯಕ್ಕೆ ವಿಷಯಕ್ಕಾಗ್ತಿರಂದರೆ ಯಾವ ವಿಷಯಕ್ಕೆ ಆಗ್ತಿರಲ್ಲ ಅದರಲ್ಲಿ ನೀವು ಭಾಷಾ ಪದವಿಯನ್ನು ಪಡೆದಿರಬೇಕು ಫಾರ್ ಎಕ್ಸಾಂಪಲ್ ಯಾವುದ್ರಲ್ಲಪ್ಪ ಅಂದರೆ ಕನ್ನಡ ಆಂಗ್ಲ ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಮಲಯಾಳಂ ಕೊಂಕಣಿ ಸಂಸ್ಕೃತ್ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ನೆಕ್ಸ್ಟ್ ಏನಂದರೆ ಪದವಿಯಲ್ಲಿ ಒಟ್ಟಾರೆ ಕನಿಷ್ಠ ನೀವು ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ನೆಕ್ಸ್ಟ್ ನೋಡಿರಿ ಶಿಕ್ಷಣ ಶಿ ಶಿಕ್ಷಣ ಶಿಕ್ಷ ಶಿಕ್ಷಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಸಂಬಂಧಪಟ್ಟ ಭಾಷಾ ವಿಷಯದಲ್ಲಿ ಬೋಧನಾ ಅಭ್ಯಾಸ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರಬೇಕು ಸೊ ನೋಡಿರಿ ಶಿಕ್ಷಕ ಶಿಕ್ಷಣದಲ್ಲಿ ನೀವು ಡಿಪ್ಲೊಮಾ ಮಾಡಿರಬೇಕು ಅಥವಾ ಪದವಿಯಲ್ಲಿ ಸಂಬಂಧಪಟ್ಟ ಭಾಷಾ ವಿಷಯದಲ್ಲಿ ಬೋಧನಾ ಅಭ್ಯಾಸ ಅಥವಾ ಬೋಧನಾ ವಿದ್ಯ ಅಂದರೆ ಟೀಚಿಂಗ್ ಮೆಥಡ್ ಪ್ರಾಕ್ಟೀಸ್ ಟೀಚಿಂಗ್ ಅಥವಾ ಮೆಥಡ್ ಆಫ್ ಟೀಚಿಂಗ್ನ ನೀವು ಅಭ್ಯಾಸ ಮಾಡಿರಬೇಕು ಜೊತೆಗೆ ಏನಪ್ಪ ಅಂದರೆ ಪದವೀಧರರ ಪ್ರಾಥಮಿಕ ಶಿಕ್ಷಣ ಗಣಿತ ಮತ್ತು ವಿಜ್ಞಾನ ಹುದ್ದೆಗಳಿಗೆ ಹೊಂದಿರಬೇಕಾಗಿದ್ದು ಸೊ ನೋಡಿರಿ ಏನಾದರೂ ಪದವೀಧರ ಪ್ರಾಥಮಿಕ ಶಿಕ್ಷಣದಲ್ಲಿ ಗಣಿತ ಮತ್ತು ವಿಜ್ಞಾನವೊಂದಿಗೆ ಅಭ್ಯರ್ಥಿಗಳನ್ನು ಹೊಂದಿರಬೇಕಾಗತ್ತೆ ಅಂದರೆ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನ ಕಲ್ತಿರಬೇಕಾಗುತ್ತೆ ಪದವಿಯಲ್ಲಿ ಗಣಿತ ಭೌತಶಾಸ್ತ್ರ ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಮೂರು ವರ್ಷ ಕಡ್ಡಾಯ ಅಭ್ಯಾಸ ಮಾಡಿದ ಅಭ್ಯರ್ಥಿಗಳು ಈ ವಿಷಯಗಳ ಜೊತೆಗೆ ಈ ಕೆಳಗಡೆ ಯಾವುದಾದ್ರೂ ಒಂದು ವಿಷಯಗಳನ್ನು ಐಚ್ಛಿಕ ಮೂರನೇ ವಿಷಯವಾಗಿ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು ಸೊ ನೋಡಿರಿ ಗಣಿತ ಮತ್ತು ವಿಜ್ಞಾನ ಏನು ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಪದವಿಯಲ್ಲಿ ನೀವು ಏನು ಮಾಡಬೇಕಂದ್ರೆ ಗಣಿತ ಭೌತಶಾಸ್ತ್ರ ವಿಷಯಗಳನ್ನ ಐಚ್ಛಿಕವಾಗಿ ಮಾಡಿರಬೇಕು ಅಂದರೆ ಆಪ್ಷನಲ್ ಆಗಿ ಮೂರು ವರ್ಷ ಕಡ್ಡಾಯ ಅಭ್ಯಾಸ ಮಾಡಿರಬೇಕು ಜೊತೆಗೆ ಯಾವುದಾದ್ರೂ ಮೂರನೇ ವಿಷಯದಲ್ಲಿ ಪದವಿಯನ್ನು ಮಾಡಿರಬೇಕು ಅದು ಯಾವುದಂದ್ರೆ ರಸಾಯನಶಾಸ್ತ್ರ ಗಣಕಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಶಾಸ್ತ್ರ ಸಂಖ್ಯಾಶಾಸ್ತ್ರ ಭೂಗರ್ಭಶಾಸ್ತ್ರ ವಾಸ್ತುಶಿಲ್ಪದ ಪದವೀಧರ ಸೊ ನೋಡಿರಿ ಭೂಗರ್ಭಶಾಸ್ತ್ರ ಇದೇನಪ್ಪ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಅಥವಾ ವಾಸ್ತುಶಿಲ್ಪದ ಪದವೀಧರರಲ್ಲದ ಇಂಜಿನಿಯರ್ ಪದವೀಧರರು ಪ್ರಥಮ ಮೂರು ಅಥವಾ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳ ಅನ್ವಯಿತ ಗಣಿತ ಅಭ್ಯಾಸ ಮಾಡಿರಬೇಕು ಜೊತೆಗೆ ಏನಪ್ಪ ಅಂದರೆ ಈ ಸರಿ ಇಂಜಿನಿಯರ್ಸ್ ಕೂಡ ಟೀಚ್ ಮಾಡ್ಬೋದು ಅಂತ ಅಲೋ ಮಾಡಿದರೆ ಅವ್ರಿಗೇನು ಎಲಿಜಿಬಿಲಿಟಿ ಅಂದರೆ ಸೊ ಯಾರೆಲ್ಲ ಇಂಜಿನಿಯರ್ಸ್ ಪದವೀಧರ ಪ್ರಥಮ ಮೂರು ಅಥವಾ ನಾಲ್ಕು ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ವಿಷಯಗಳ ಅನ್ವಿಕ ಗಣಿತ ಅಭ್ಯಾಸ ಮಾಡಿರಬೇಕು ಅಂದರೆ ನೀವು ಮ್ಯಾಥಮೆಟಿಕ್ಸ್ ಎಮ್ ಒನ್ ಎಮ್ ಟು ಎಮ್ ತ್ರೀ ಎಮ್ ಫೋರ್ನು ಅಭ್ಯಾಸ ಮಾಡಬೇಕು ಜೊತೆಗೆ ಅದ್ರ ಜೊತೆಗೆ ಯಾವ ಅನ್ವಯ ಆಗಿರುತ್ತಲ್ಲ ಅದನ್ನು ಕೂಡ ನೀವು ಅಭ್ಯಾಸ ಮಾಡಿರಬೇಕಾಗತ್ತೆ ಪದವೀಧರರು ಒಟ್ಟಾಗಿ ಕನಿಷ್ಠ ಶೇಕಡ ಸರಾಸರಿ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಇಂಜಿನಿಯರ್ ಪದವೀಧರರು ಪ್ರತ್ಯೇಕವಾಗಿ ಗಣಿತ ಮತ್ತು ಅನ್ವಯಿಕ ಗಣಿತ ವಿದೇಶದಲ್ಲಿ ವಿಷಯದಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಒಟ್ಟಾರಾಗಿ ಗಳಿಸಿರಬೇಕು ಸೊ ನೋಡಿರಿ ಪದವೀಧರರು ಏನು ಮಾಡಬೇಕಪ್ಪ ಅಂದರೆ ಶೇಕಡಾ ನಿಮ್ದು ಎಷ್ಟು ಅಗ್ರಿಗೇಟ್ ಇರಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ಇನ್ ಕೇಸ್ ನೀವು ಇಂಜಿನಿಯರ್ಸ್ ಆಗಿದ್ದರೆ ನಿಮ್ಮದು ಗಣಿತ ಮತ್ತು ಅನ್ವಿತ ಗಣಿ ಅನ್ವಿಕ ಗಣಿತ ವಿಷಯದಲ್ಲಿ ನೀವು ಎಷ್ಟು ಗಳಿಸಿರ್ಬೇಕಂದ್ರೆ ಶೇಕಡಾ ಐವತ್ತು ಅಂದರೆ ಟೋಟಲ್ ಓವರ್ ಆಲ್ ಅಗ್ರಿಗೇಟ್ ಅಲ್ಲ ಬರೀ ಗಣಿತ ಮತ್ತು ಆಣ್ವಿಕ ಗಣಿತ ವಿಷಯದಲ್ಲಿ ನೀವು ಎಷ್ಟು ಗಳಿಸಿರ್ಬೇಕಂದ್ರೆ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಮೇಲಿನ ಮೂರು ವಿಷಯಗಳ ಪೈಕಿ ಕನಿಷ್ಠ ಒಂದು ವಿಷಯದಲ್ಲಿ ಶಿಕ್ಷಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಬೋಧನಾ ಅಭ್ಯಾಸ ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರಬೇಕು ಸೊ ನೋಡಿರಿ ಮೇಲಿನ ಮೂರು ವಿಷಯಗಳಲ್ಲಿ ಒಂದು ವಿಷಯ ನೀವೇನು ಮಾಡಬೇಕಪ್ಪ ಅಂದರೆ ಶಿಕ್ಷಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿರಬೇಕು ಅಥವಾ ನೀವೇನು ಮಾಡಿರಬೇಕಂದ್ರೆ ಟೀಚಿಂಗ್ ಪ್ರಾಕ್ಟೀಸ್ ಮಾಡಿರಬೇಕು ಅಥವಾ ಪ್ರಾಕ್ಟೀಸ್ ಟೀಚಿಂಗ್ ಅಥವಾ ಮೆಥಡ್ ಆಫ್ ಟೀಚಿಂಗ್ನ ಅಭ್ಯಾಸ ಮಾಡಿರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಜೀವ ವಿಜ್ಞಾನ ಹುದ್ದೆಗಾಗಿ ಏನು ಎಲಿಜಿಬಿಲಿಟಿ ಇದೆ ಅಂತ ಪದವೀಧರರ ಪ್ರಾಥಮಿಕ ಶಿಕ್ಷಣ ಜೀವ ವಿಜ್ಞಾನ ಹುದ್ದೆಗಾಗಿ ಅಂದರೆ ಬಯಾಲಜಿಗೆ ಏನಿದೆ ಅಂತ ಸೊ ಈ ಹುದ್ದೆಗೆ ಅಭ್ಯರ್ಥಿಗಳು ಹೊಂದಿರಬೇಕಾಗಿದ್ದು ಏನಿದೆ ಅಂದರೆ ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಐಚ್ಛಿಕವಾಗಿ ಮೂರು ವರ್ಷವು ಕಡ್ಡಾಯವಾಗಿ ಮಾಡಿದ ಅಭ್ಯಾಸ ಮಾಡಿದ ಪದವೀಧರರು ಮತ್ತು ಈ ವಿಷಯ ಜೊತೆಗೆ ಕೆಳಗಿನ ಯಾವುದಾದ್ರೂ ಎರಡು ವಿಷಯಗಳನ್ನು ಐಚ್ಛಿಕವಾಗಿ ಪದವಿಯಲ್ಲಿ ಮೂರು ವರ್ಷ ಅಭ್ಯರ್ಥಿ ಅಭ್ಯಾಸ ಮಾಡಿರಬೇಕು ಅವುಗಳೆಂದರೆ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ರೇಷ್ಮೆ ಕೃಷಿ ಪರಿಸರ ವಿಜ್ಞಾನ ತಳಿಶಾಸ್ತ್ರ ಜೈವಿಕ ತಂತ್ರಜ್ಞಾನ ಸೂಕ್ಷ್ಮ ಜ್ ಜೀವಿಶಾಸ್ತ್ರ ಸೊ ನೋಡಿರಿ ನೀವು ಪದವಿ ಮಾಡ್ತಿರಲ್ಲ ಕಡ್ಡಾಯವಾಗಿ ನೀವೇನಂದರೆ ರಸಾಯನಶಾಸ್ತ್ರವನ್ನು ಅಭ್ಯಾಸ ಮಾಡಿರಬೇಕು ಜೊತೆಗೆ ಇಲ್ಲಿ ಕೆಳಗಿದ್ದಾವಲ್ಲ ಅದರಲ್ಲಿ ಯಾವುದಾದ್ರೂ ಎರಡು ವಿಷಯಗಳನ್ನ ನೀವು ಐಚ್ಛಿಕವಾಗಿ ಅಂದರೆ ಆಗಿ ತೊಗೊಂಡಿರಬೇಕು ಯಾವುದಪ್ಪ ಅಂದರೆ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ರೇಷ್ಮೆ ಕೃಷಿ ಪರಿಸರ ವಿಜ್ಞಾನ ತಳಿಶಾಸ್ತ್ರ ಜೈವಿಕ ತಂತ್ರಜ್ಞಾನ ಮತ್ತು ಸೂಕ್ಷ್ಮ ಜೀವಿಶಾಸ್ತ್ರ ನೆಕ್ಸ್ಟ್ ಏನಂದರೆ ಇಲ್ಲಿ ಕೂಡ ನಿಮ್ಮ ಅಗ್ರಿಗೇಟ್ ಟೆಸ್ಟ್ ಇರಬೇಕಪ್ಪ ಅಂದರೆ ಪದವಿಲಿ ಫಿಫ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಶಿಕ್ಷಕ ಶಿಕ್ಷಣ ವಿಷಯದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಮೂರು ವರ್ಷಗಳ ಮೂರು ವಿಷಯಗಳ ಪೈಕಿ ಕನಿಷ್ಠ ಒಂದು ವಿಷಯದಲ್ಲಿ ಬೋಧನಾ ಅಭ್ಯಾಸ ಅಥವಾ ಬೋಧನಾ ವಿಧಾನವನ್ನು ಮಾಡಿರಬೇಕು ನೀವೇನು ಮಾಡಬೇಕಂದ್ರೆ ಇದ್ರ ಜೊತೆಗೆ ಶಿಕ್ಷಕ ಶಿಕ್ಷಣ ವಿಷಯದಲ್ಲಿ ನೀವೇನಪ್ಪ ಡಿಪ್ಲೊಮಾ ಮಾಡಿರಬೇಕು ಅಥವಾ ಪದವಿ ಮಾಡಿರಬೇಕು ಅಥವಾ ನೀವು ಪದವಿಯಲ್ಲಿ ಮೂರು ವಿಷಯ ಇರ್ತವಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವೇನಂದರೆ ಟೀಚಿಂಗ್ ಪ್ರ್ಯಾಕ್ಟೀಸ್ ಅಂದರೆ ಪ್ರ್ಯಾಕ್ಟೀಸ್ ಟೀಚಿಂಗ್ ಅಥವಾ ಮೆಥಡ್ ಆಫ್ ಟೀಚಿಂಗ್ನ ಅಭ್ಯಾಸ ಮಾಡಿರಬೇಕು ನೆಕ್ಸ್ಟ್ ನೋಡಿರಿ ಸಮಾಜ ಪಾಠಗಳಿಗೆ ಏನಿದೆ ಅಂದರೆ ಅಂದರೆ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗಾಗಿ ಏನು ಎಲಿಜಿಬಿಲಿಟಿ ಇದೆ ಅಂದರೆ ಮೂರು ವರ್ಷಗಳ ಪದವಿ ಎಲ್ಲಿ ಈ ಕೆಳಗಿನ ಯಾವುದಾದ್ರೂ ಎರಡು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರಬೇಕು ಸಮಾಜ ಪಾಠ ಸಮೂಹ ವಿಷಯಗಳಾದ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ಶಾಸ್ತ್ರಜ್ಞಾನ ಇವುಗಳ ಪೈಕಿ ಯಾವುದಾದ್ರೂ ಎರಡು ವಿಷಯಗಳನ್ನು ಐಚ್ಛಿಕವಾಗಿ ಅಭ್ಯಾಸ ಮಾಡಿರಬೇಕು ಸೊ ನೋಡಿರಿ ಸಮಾಜ ವಿಜ್ಞಾನ ಪ್ರೊಫೆಸರ್ ಹಾಕಿ ಅಥವಾ ಟೀಚರ್ ಆಯ್ಕೆ ಏನು ಎಲಿಜಿಬಿಲಿಟಿ ಇದೆ ಅಂದರೆ ಸೊ ನೀವು ಮೂರು ವರ್ಷ ಪದವಿ ಮಾಡಿರ್ತಿರಲ್ಲ ಅದರಲ್ಲಿ ಬಿ ಎ ಬಿ ಕಾಮ್ ಮಾಡಿದವರು ಏನು ಮಾಡಬೇಕಪ್ಪ ಅಂದರೆ ಈ ಕೆಳಗಿನ ಯಾವುದಾದ್ರೂ ಎರಡು ವಿಷಯಗಳಲ್ಲಿ ನೀವೇನಂದರೆ ಐಚ್ಛಿಕವಾಗಿ ಓದಿರಬೇಕು ಯಾವುದಂದರೆ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಇದರಲ್ಲಿ ಯಾವುದಾದ್ರೂ ಎರಡು ವಿಷಯಗಳನ್ನು ನೀವು ಐಚ್ಛಿಕವಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ಪದವಿಯಲ್ಲಿ ಸಮಾಜ ಪಾಠ ಸಮೂಹ ವಿಷಯಗಳಾದ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರಗಳ ಪೈಕಿ ಒಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಮೂರು ವರ್ಷಗಳು ಅಭ್ಯಾಸ ಮಾಡಿರಬೇಕು ಮತ್ತು ಭಾಷಾ ಸಮೂಹ ವಿಷಯಗಳಾದ ಕನ್ನಡ ಆಂಗ್ಲ ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಕೊಂಕಣಿ ಮಲಯಾಳಂ ಸಂಸ್ಕೃತ ಇವುಗಳ ಪೈಕಿ ಒಂದು ಭಾಷೆಯನ್ನು ಅಭ್ಯಾಸ ಮಾಡಿರಬೇಕು ಅಥವಾ ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟಲ್ಲಿ ಮೂರು ವರ್ಷ ಪದವಿಯನ್ನು ಪಡೆದಿರಬೇಕು ಅದ್ರ ಜೊತೆಗೆ ಒಂದರಲ್ಲಿ ಯಾವುದಾದ್ರೂ ಕನ್ನಡ ಅಥವಾ ಭಾಷಾ ಸಮೂಹ ವಿಷಯಗಳನ್ನು ತೆಗೆದುಕೊಂಡಿರಬೇಕು ಈಗ ಎಕ್ಸಾಂಪಲ್ ನೋಡಿರಿ ಪಾಠ ಸಮೂಹ ವಿಷಯಗಳಾದ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯ ಸಾಹಿ ರಾಜ್ಯಶಾಸ್ತ್ರಗಳ ಪೈಕಿ ಒಂದರಲ್ಲಿ ನೀವೇನಂದರೆ ಐಚ್ಛಿಕ ವಿಷಯ ಮೂರು ವರ್ಷ ಪೈಸೆ ಪದವಿಯಲ್ಲಿ ಒಂದು ಆಪ್ಷನ್ ತೊಗೋಬೇಕು ಜೊತೆಗೆ ಭಾಷಾ ಸಮೂಹಗಳ ವಿಷಯದಿಂದ ಒಂದನ್ನು ಆಯ್ಕೆ ಮಾಡಬೇಕು ಯಾವುದಪ್ಪ ಅಂದರೆ ಕನ್ನಡ ಆಂಗ್ಲ ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳ್ ಕೊಂಕಣಿ ಮಲಯಾಳಂ ಮತ್ತು ಸಂಸ್ಕೃತ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಭ್ಯಾಸ ಮಾಡಿರಬೇಕು ಜೊತೆಗೆ ನಿಮ್ಮ ಅಗ್ರಿಗೆ ಟೆಸ್ಟ್ ಇರಬೇಕಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಇರಬೇಕಾಗುತ್ತೆ ನೆಕ್ಸ್ಟ್ ನೋಡಿರಿ ಶಿಕ್ಷಕ ಶಿಕ್ಷಣ ವಿಷಯದಲ್ಲಿ ನೀವು ಡಿಪ್ಲೊಮಾ ಮಾಡಿರಬೇಕು ಅಥವಾ ಪದವಿಯಲ್ಲಿ ಯಾವುದಾದ್ರೂ ಒಂದು ಪ್ರಾಕ್ಟೀಸ್ ಟೀಚಿಂಗ್ ಅಥವಾ ಮೆಥಡ್ ಆಫ್ ಟೀಚಿಂಗ್ನ ಪ್ರಾಕ್ಟೀಸ್ ಮಾಡಿರಬೇಕು ಜೊತೆಗೆ ಇನ್ನೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದರೆ ಶಾಲಾ ಪಟ್ಟು ಪಠ್ಯ ವಸ್ತುವಿನಲ್ಲಿ ಅಳವಡಿಸಿಕೊಂಡಿರುವ ಕನಿಷ್ಠ ಎರಡು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಭ್ಯಾಸ ಮಾಡಿರುವುದನ್ನು ಪರಿಗಣಿಸಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಸೊ ನೋಡ್ರಿ ಶಾಲಾ ಪಠ್ಯಕ್ರಮದಲ್ಲಿ ಯಾವ ವಿಷಯ ಇದಲ್ಲ ಅದರಲ್ಲಿ ಎರಡು ವಿಷಯಗಳನ್ನು ನೀವು ಪದವಿಯಲ್ಲಿ ಕನಿಷ್ಠ ಐಚ್ಛಿಕವಾಗಿ ಅಭ್ಯಾಸ ಮಾಡಿರಬೇಕಾಗ್ತದೆ ಸೊ ಇದೇನಪ್ಪ ಅಂದರೆ ಶಿಕ್ಷಕರ ಎಲಿಜಿಬಿಲಿಟಿ ಬಗ್ಗೆ ಇರೋದು ಸೊ ನಿಮಗೆ ಈ ನೋಟಿಫಿಕೇಷನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಈ ವಿಡಿಯೋ ಕೆಳಗಡೆ ನಾವು ಏನಾಕಿರ್ತೀವಪ್ಪ ಅಂದರೆ ಆಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಹಾಕಿರ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಎಂಟೈರ್ ಫಿ ಡಿ ಎಫ್ ಸಿಗುತ್ತೆ ಸೊ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉದ್ಯೋಗವರ್ತಿನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು